ಹೇಗೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸ್ಟೇರ್ಕೇಸ್ ಡಿಸೈನ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಇವಾಗ ಸ್ನೇಹಿತರೆ ಸ್ಟೇರ್ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾರ್ಟ್ಸ್ಗಳನ್ನು ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಒಂದು ಬರೋದು ಈ ಒಂದು ಸ್ಟೇರ್ಕೇಸ್ನಲ್ಲಿ ಈ ಹೈಟ್ ಬರ್ತಲ್ಲ, ಇದನ್ನು ನಾವು ರೈಸ್ ಅಂತ ಕರಿತೀವಿ, ಇದನ್ನು ನಾವು ಟ್ರೆಡ್ ಅಂತ ಕರಿತೀವಿ. ಓಕೆ, ಸೊ ಈ ಪೋರ್ಷನ್ ಬಂದು ವೇಸ್ಟ್ ಸ್ಲ್ಯಾಬ್ ಅಂತ ಕರಿತೀವಿ, ಇದನ್ನು ನಾವು ಮಿಡ್ ಲ್ಯಾಂಡಿಂಗ್ ಅಂತ ಕರಿತೀವಿ. ಓಕೆ, ಸೊ ಇದು ಬಂದು ನಮಗೆ ಫಸ್ಟ್ ಫ್ಲೈಟ್ ಆಗಿರುತ್ತೆ, ಇದು ಬಂದು ನಮಗೆ ಸೆಕೆಂಡ್ ಫ್ಲೈಟ್ ಆಗಿರುತ್ತೆ. ಸರಿ, ಹಾಗಿದ್ರೆ ಸೊ ಇವಾಗ ಫಸ್ಟ್ ಒನ್ನು ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ನೋಡ್ತಾ ಹೋಗೋಣ. ಬೇಸಿಕ್ಕು ನಾವು ಏನು ತಿಳ್ಕೊಂಡಿರ್ಬೇಕಂದ್ರೆ ವಿಡ್ತ್ ಆಫ್ ಸ್ಟೇರ್ಕೇಸ್. ನೋಡಿ, ಇದನ್ನು ನಾವು ವಿಡ್ತ್ ಅಂತ ಕರಿತೀವಿ. ಓಕೆ, ವಿಡ್ತ್ ಆಫ್ ಸ್ಟೇರ್ಸ್ ಸಾಮಾನ್ಯವಾಗಿ ಎಷ್ಟಿರುತ್ತೆ ಅಂದರೆ 2.5 ಫೀಟಿಂದ 3.5 ಫೀಟ್ ತನಕ ನಾವು ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳಿಗೆ ಕೊಡ್ತಾ ಹೋಗ್ತೀವಿ. 6 ಫೀಟಿಂದ 7 ಫೀಟು ನಾವು ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಸಾಮಾನ್ಯವಾಗಿ ಕೊಡ್ತಾ ಹೋಗ್ತೀವಿ. ಹಾಗಾದರೆ ರೈಸರದ್ದು ಹೈಟ್ ಎಷ್ಟಿರಬೇಕು? ಓಕೆ, ನೋಡಿ ಇದನ್ನು ನಾವು ರೈಸರ್ ಅಂತ ಕರಿತೀವಿ, ಇದನ್ನು ಟ್ರೆಡ್ ಅಂತ ಕರಿತೀವಿ. ಓಕೆ, ಸೊ ಈ ರೈಸರ್ ಬಂದು ನಮಗೆ 6 ಇಂಚಸ್ಸಿಂದ 8 ಇಂಚಸ್ನ ವರೆಗೆ ಕೊಡ್ತೀವಿ, ಆ್ಯಂಡ್ ಟ್ರೆಡ್ ಬಂದು ನಾವು 10 ಇಂಚಸ್ಸಿಂದ 12 ಇಂಚಸ್. ಓಕೆ, ಸೊ ನೆಕ್ಸ್ಟ್ ಬಂದು ವಿಡ್ತ್ ಆಫ್ ಲ್ಯಾಂಡಿಂಗ್. ಇದೇನಿದೆ ನಾವು ವಿಡ್ತ್ ಆಫ್, ಇದನ್ನು ನಾವು ಲ್ಯಾಂಡಿಂಗ್ ಅಂತ ಕರಿತೀವಿ. ಇದರ ವಿಡ್ತ್ ಬಂದು ನಮಗೆ 3 ಫೀಟ್ ಇದೆ. ಓಕೆ, 3 ಫೀಟಿಂದ 5 ಫೀಟ್ ಒಳಗೆ ನಾವು ಕೊಡ್ತೀವಿ. ಅದಾದ ನಂತರ ಗ್ಯಾಪ್ ಬಿಟ್ವೀನ್ ಸ್ಟೇರ್ಕೇಸ್, ನೀವು ಇಲ್ಲಿ ನೋಡ್ಬೋದು ಈ ಎರಡು ಸ್ಟೇರ್ಕೇಸ್ನ ನಡುವೆ ಒಂದಿಷ್ಟು ಗ್ಯಾಪ್ನ ಪ್ರೊವೈಡ್ ಮಾಡಿದ್ದೀವಿ. ಇದು ಬಂದು ನಿಮಗೆ 6 ಇಂಚಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಇನ್ನೊಂದು ಫಾರ್ಮುಲಾ ನೆನಪಿಟ್ಕೊಳ್ಳಿ, ಟ್ರೆಡ್ ಈಕ್ವಲ್ ಟು ನಂಬರ್ ಆಫ್ ರೈಸರ್ ಮೈನಸ್ 1. ಹಾಗಾದರೆ ಇವಾಗ ನೇರವಾಗಿ ನಾವು ಕ್ಯಾಲ್ಕುಲೇಷನ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ, ಸೊ ಇದರ ಪ್ರಕಾರ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ನಮಗೆ ಫ್ಲೋರ್ ಹೈಟ್ ಇದೆ, ಎಷ್ಟು? 10 ಫೀಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ನಮಗೆ 10 ಫೀಟ್ ನಮಗೆ ಫ್ಲೋರ್ ಹೈಟ್ ಇದೆ. ಸೊ ಇಲ್ಲಿಗೆ ನಾವು ಇವಾಗ ಸ್ಟೇರ್ಕೇಸ್ನ ಕೊಡಬೇಕು. ಸೊ ಮಿಡ್ ಲ್ಯಾಂಡಿಂಗ್ ಹೈಟ್, ಸೊ ಇದರ ಹೈಟ್ ನಾವು ಇವಾಗ ಕಂಡುಹಿಡಬೇಕು. ಓಕೆ, ಸೊ ಇವಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ, ಫ್ಲೋರ್ ಹೈಟ್ ಡಿವೈಡ್ ಬೈ 2 ಮಾಡಿದರೆ ನಮಗೆ ಮಿಡ್ ಲ್ಯಾಂಡಿಂಗ್ ಹೈಟ್ ಗೊತ್ತಾಗುತ್ತೆ. ಫ್ಲೋರ್ ಹೈಟ್ ಬಂದು ನಮಗೆ 10 ಫೀಟ್ ಇದೆ. ಓಕೆ, ಡಿವೈಡ್ ಬೈ 2 ಮಾಡಿದಾಗ ನಮಗೆ 5 ಫೀಟ್ ಬಂತು. ಸೊ ಅಂದರೆ ಈ ಪೋರ್ಷನ್ ಬಂದು ನಮಗೆ 5 ಫೀಟ್ ಇದೆ ಅಂತ ಅರ್ಥ. ಸೊ ಇದು ಕೂಡ ನಮಗೆ 5 ಫೀಟ್, ಟೋಟಲ್ ನಮಗೆ 10 ಫೀಟ್ ಇದೆ. ಸೊ ಅಲ್ಲಿಗೆ ನಮಗೆ ಸ್ಟೆಪ್ 1 ಕಂಪ್ಲೀಟ್ ಆಯಿತು. ಸೊ ಇವಾಗ ಸ್ಟೆಪ್ 2ಗೆ ಹೋಗೋಣ. ಇದರಲ್ಲಿ ನಾವು ರೈಸರು ಮತ್ತು ಟ್ರೆಡ್ಡು ಇದರ ಹೈಟು ಮತ್ತು ವಿಡ್ತನ್ನು ನಾವು ಡಿಕ್ಲೇರ್ ಮಾಡ್ಕೊಳ್ಳೋಣ. ಸೊ ರೈಸರ್ ಬಂದು ನಾವು 6 ಇಂಚಸ್ ತೊಗೊಳ್ತಾ ಇದ್ದೀವಿ, ಟ್ರೆಡ್ ಬಂದು ನಾವು 12 ಇಂಚಸ್ ತೊಗೊಳ್ತಾ ಇದ್ದೀವಿ. ಓಕೆ, ಸೊ ನೋಡಿ ಇದು ಬಂದು 12 ಇಂಚಸ್, ಹೀಗೆ ಬಂದು ನಾವು 6 ಇಂಚಸ್ ತೊಗೊಳ್ತಾ ಇದ್ದೀವಿ. ಓಕೆ, ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಲಿ. ಸೊ ಇವಾಗ ಸ್ಟೆಪ್ 3, ಇಲ್ಲಿ ನಾವು ಮೇಯ್ನಾಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಈ ಒಂದು ಸ್ಟೇರ್ಕೇಸ್ನಲ್ಲಿ ನಮಗೆ ಟೋಟಲಾಗಿ ಎಷ್ಟು ರೈಸರ್ ಬರುತ್ತೆ ಅನ್ನೋದನ್ನು ಫಸ್ಟ್ ಕಂಡುಹಿಡೀಬೇಕು. ನೋಡಿ, ನಂಬರ್ ಆಫ್ ರೈಸರ್. ಸೊ ಇದಕ್ಕೆ ಫಾರ್ಮುಲಾ ಬಂದು ನೋಡಿ, ಮಿಡ್ ಲ್ಯಾಂಡಿಂಗ್ ಹೈಟ್ ಡಿವೈಡೆಡ್ ಬೈ ಹೈಟ್ ಆಫ್ ರೈಸರ್. ಮಿಡ್ ಲ್ಯಾಂಡಿಂಗ್ ಹೈಟ್ ಎಷ್ಟು ಬಂತು? ನಮಗೆ ಆಲ್ರೆಡಿ ಗೊತ್ತಿದೆ, 5 ಫೀಟ್ ಇದೆ. ಓಕೆ, ನೋಡಿ ಇದು ಬಂದು ನಮಗೆ 5 ಫೀಟ್ ಇದೆ, ಆಲ್ರೆಡಿ ಕಂಡುಹಿಡಿದೀವಲ್ಲ, ಸೊ ಅದನ್ನು ಹಾಕಿದ್ದೀವಿ. ಮತ್ತು ಹೈಟ್ ಆಫ್ ರೈಸರ್ ಬಂದು ನಮಗೆ 6 ಇಂಚಸ್ ಇದೆ, ಅಂದರೆ ಅದು ನಾವು ಫೀಟಲ್ಲಿ ಕನ್ಸಿಡರ್ ಮಾಡೋದಾದರೆ 0.5 ಫೀಟ್ ಆಯಿತು. ಸೊ 5 ಫೀಟ್ ಡಿವೈಡ್ ಬೈ 0.5 ಮಾಡಿದ್ರೆ ನಂಬರ್ ಆಫ್ ರೈಸರ್ ಬಂದು ನಮಗೆ 10 ಇದೆ. ಇಷ್ಟು 10 ನಂಬರ್ಸ್ ಬಂತು. ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, 1 2 3 4 5, ಓಕೆ 6 7 8 9 10, ಟೋಟಲ್ ಬಂದು ನಮಗೆ 10 ರೈಸರ್ಸ್ಗಳು ಬರುತ್ತೆ. ಸೊ ಇವಾಗ ನಾವು ಟ್ರೆಡ್ ಕಂಡುಹಿಡಿಯೋಣ. ಓಕೆ, ಟ್ರೆಡ್ ಅಂದರೆ ಈ ರೀತಿ ಬರ್ತಲ್ಲ, ಸೊ ಇದು ಬಂದು ನಮಗೆ ಟ್ರೆಡ್ ಆಗಿರುತ್ತೆ. ಸೊ ಟ್ರೆಡ್ ಕಂಡುಹಿಡಬೇಕಂದ್ರೆ ಫಾರ್ಮುಲಾ ನಂಬರ್ ಆಫ್ ರೈಸರ್ ಮೈನಸ್ 1. ನಂಬರ್ ಆಫ್ ರೈಸರ್ ಎಷ್ಟಿದೆ? 10 ಇದೆ. -1 ಮಾಡಿದಾಗ ನಮಗೆ ರೈಸರ್ ಬಂದು ನಮಗೆ 9 ಆಗುತ್ತೆ. ಸೊ ಇಲ್ಲಿ -1 ಏನಕ್ಕೆ ಮಾಡ್ತೀವಿ ಅಂದರೆ ಈ ಲ್ಯಾಂಡಿಂಗ್ನ ನಾವು ಕನ್ಸಿಡರ್ ಮಾಡಬಾರ್ದು. ಓಕೆ, ಸೊ ಅದಕ್ಕೋಸ್ಕರ 10 -1 ಮಾಡಿದಾಗ ನಮಗೆ 9 ಬಂತು. ಟೋಟಲ್ ನಮಗೆ 10 ರೈಸರ್ಸ್ ಬಂತು ಮತ್ತು 9 ಥ್ರೆಡ್ ಬಂತು. ಸೊ ಇವಾಗ ಈ ಪ್ಲ್ಯಾನಿಂಗ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ 1 2 3 4 5 6 7 8 9 ನೋಡಿ 9 ಥ್ರೆಡ್ ಬಂತ. ಸೊ ಈ ಕಡೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಸೊ ಈ ಪೋರ್ಷನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 10 ರೈಸರ್ಸ್ಗಳು ಸಿಗ್ತವೆ 10 ನಂಬರ್ಸ್. ಓಕೆ सो इवागा टोटल नंबर ऑफ राइजर्स ऑलरेडी फ्लाइट ನಲ್ಲಿ ಕಂಡುಹಿಡಿದಿರ್ತೀರಾ. फॉर एग्जांपल ನೋಡಿ सो ऑलरेडी ಈ ಪೋರ್ಷನ್ ಅನ್ನು ನೀವು ऑलरेडी ಕಂಡುಹಿಡಿದಿರಾ. सो ಇಲ್ಲಿ 10 ರೈಸರ್ಸ್ ಬರುತ್ತೆ 9 ಟ್ರೆಡ್ ಬರುತ್ತೆ ಅಂದ್ರೆ सो ಸೇಮ್ ಇದು ಇದರ ಹಾಗೇನೇ ನಾವು ಮೇಲ್ಗಡೆ ಕೂಡ ಸೇಮ್ ಪ್ರೊವೈಡ್ ಮಾಡ್ತೀವಲ್ಲ. सो ಹಾಗೆ ಇಲ್ಲಿ ಕೂಡ ನಮಗೆ ರೈಸರ್ಸ್ 10 ಬರುತ್ತೆ. सो ಟ್ರೆಡ್ ಬಂದು ನಮಗೆ 9 ಬರುತ್ತೆ. सो ಇವಾಗ ನಂಬರ್ ಆಫ್ ರೈಸರ್ ಮತ್ತು ನಂಬರ್ ಆಫ್ ಟ್ರೆಡ್ ಕ್ಯಾಲ್ಕುಲೇಟ್ ಮಾಡೋದಾದ್ರೆ नोडी टोटलू नंबर आफ रईजर्स बंतु 10 प्लस 10 20 नंबर्स नमें रईजर्स बंतु. टोटल ट्रेड बंगे हेळोदाद्रे 9 प्लस 9 18 नोडी इल्लिंदा इल्लि तनक नमें 9 इदे 9 नंबर्स बरुत्ते. सो इल्लिंदा इल्लि तनक कूड नमें 9 नंबर्स बरुत्ते. टोटल नमें 18 ट्रेड बंतु. ओके इदाद नंतर नेक्स्ट 1.1 टोटल विड्थ आफ स्टेयरकेस. स्टेयरकेस टोटल विड्थ एष्टु इदे केळिदिवि नोडी इदु बंदु नावु 3 feet ಕೊಟ್ಟಿದ್ದೀವಿ. ಇದು ಬಂದು ನಾವು 3 feet ಕೊಟ್ಟಿದ್ದೀವಿ. ನಡು ಡಿಸ್ಟೆನ್ಸ್ ಬಂದು ನಮಗೆ 6 inches ಇದೆ. ಸೊ ಅಲ್ಲಿಗೆ 6 feet 6 inches ಆಯಿತು. ಇಲ್ಲಿಂದ ಇಲ್ಲಿ ತನಕ ನಾವು 6 feet 6 inchesನ ಪ್ರೊವೈಡ್ ಮಾಡಿದ್ದೀವಿ. ಇವಾಗ ಟೋಟಲ್ ಲೆಂತ್ ಆಫ್ ಸ್ಟೇರ್ ಕೇಸ್ ಬಂದು ನೋಡಿ 9 feet plus 3 feet equal to 12 feet. 9 feet ಹೇಗೆ ಬಂತು? ಟೋಟಲ್ ನಮಗೆ ಟ್ರೆಡ್ ಎಷ್ಟಿದೆ? 9 ಟ್ರೆಡ್ಸ್ ಇದೆಯಾ? ಸೊ ನಮಗೆ ಟ್ರೆಡ್ ವಿಡ್ತ್ ಬಂದು 1 feet ಇದೆ. ಸೊ 9 into 1 ಮಾಡಿದಾಗ ನಮಗೆ 9 feet ಬಂತು. ಸೊ 9 feet plus 3 feet ನಾವು ಲ್ಯಾಂಡಿಂಗ್ನ ವಿಡ್ತು ಟೋಟಲ್ ಮಾಡಿದಾಗ ನಮಗೆ 12 feet ಬಂತು. ಸೊ ಈ ಒಂದು ಸ್ಟೇರ್ ಕೇಸ್ ಮಾಡಲಿಕ್ಕೆ ನಮಗೆ ಬೇಕಾಗಿರೋ ಏರಿಯಾ ಬಂದು ನೋಡಿ 12 feet into 6 feet 6 inches. ಸೊ ಇವಾಗ ಇಲ್ಲಿ ನೀವು ಪ್ಲ್ಯಾನ್ ಮತ್ತು ಸೆಕ್ಷನ್ ಎರಡನ್ನು ನೋಡ್ತಾ ಇದ್ದೀರಾ. ಸೊ ಇದು ಪ್ಲ್ಯಾನು ಮತ್ತು ಸೆಕ್ಷನ್ನು ನೋಡಿ ಟೋಟಲ್ ಬಂದು ನಮಗೆ ರೈಸರ್ಸ್ एरू फ्लैटन सेसद नमें 20 रईजर्स बे ट्रेड बंद 18 बे टोटल एरिया बंद नमें 12 feet into 6 feet 6 inches स्टेयर केस ना प्रोवैड. सो थैंक यू स्नेहितरे.